ಹರಿಯು ಶ್ರೀ ಭಾಗ್ಯ. ನಾನು ರಾಜಶೇಖರ ಸಿಂಹ, ಕಡಕೋಳ, ಸಿವಿ ನಗರ ಉಪಾಸನಾ ಕೇಂದ್ರ, ಧಾರವಾಡ. ಸುಮಾರು ಇನ್ನು 2011 ನಾವು ಉಪಾಸನೆಯನ್ನ ಮಾಡ್ತಾ ಬಂದಿದ್ದೇವೆ. ಆಗಿನಿಂದಲೂ ಕೂಡ ಬಾಪೂರವರ ಸತ್ಸಂಗವನ್ನು ಮಾಡುತ್ತಾ ಇಲ್ಲಿವರೆಗೂ ಕೂಡ ಬಾಪೂರ ಸತ್ಸಂಗ ಮಾಡೋದ್ರಿಂದ ನಾನು ನನಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಅನುಭವಗಳನ್ನ ಕಂಡಿದ್ದೇನೆ. ಅಂತಹ ಕೆಲವೊಂದು ಅನುಭವಗಳನ್ನ ಇಲ್ಲಿ ತಮ್ಮ ಮುಂದೆ ಹೇಳಲು ಇಚ್ಛೆಪಡುತ್ತೇನೆ. ಮೊದಲಾಗಿ ನನ್ನ ಆರೋಗ್ಯ ಪೂರ್ತಿ ಅದನ್ನಿಟ್ಟು ನನಗೆ ಮೃಗಾಭಿಯ ತೊಂದರೆಯನ್ನು ಬೆಳೆಯುತ್ತಿದ್ದಾಗ ಬಾಪೂರವರು ನನ್ನನ್ನು ಕೈ ಹಿಡಿದು ನನ್ನ ಆರೋಗ್ಯವನ್ನು ಸುಧಾರಿಸುವಂತಹ ಮಾಡುವಲ್ಲಿ ನನಗೆ ಬಹಳ ಇರತಕ್ಕಂತಹ ಅನುಕೂಲವನ್ನ ಮಾಡಿದ್ದಾರೆ. ಎರಡನೇದಾಗಿ ನಾನು ಬಾಪೂರವರು ಎಂದು ಸತ್ಸಂಗವನ್ನ ಅವರ ಗುಣವನ್ನು ಮಾಡುತ್ತಾ ಬಂದಿದ್ದೇನೆ. ಇನ್ನೂ ಕೂಡ ಇಲ್ಲಿನ ಮಟ್ಟಕ್ಕೆ ಬರುವುದಕ್ಕೆ ಕಾರಣ ಬಾಪೂರವರೇ ಆಗಿದ್ದಾರೆ ಎಂದು ಹೇಳಲು ಬಯಸುತ್ತೇನೆ. ಮೂರನೇದಾಗಿ ನಾನು ಬಾಪೂರವರಲ್ಲಿ ಕಂಡಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನ ಅನೇಕ ರೀತಿಯಾಗಿ ಮನಗೊಂಡಾಗ ನನಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳು ಕಂಡು ಬಂದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ಅಂತಂದ್ರೆ, ಒಂದು ದಿನ ನಾನು ರಾತ್ರಿ ನನ್ನ ಗೆಳೆಯ ಮನೆಯಿಂದ ಬರುತ್ತಿರುವಾಗ ಸುಮಾರು 12 ಗಂಟೆಗೆ ತುಂಬಾ ಮಳೆ ಸುರಿಯುತ್ತಿದ್ದು ನನ್ನ ಗಾಡಿ ಇದ್ದಕ್ಕಿದ್ದಂತೆ ಬಂದು ಬಿತ್ತು. ಅಂತ ಸಂದರ್ಭದಲ್ಲಿ ನಾನು ನೋಡಿದಾಗ ನನ್ನ ಗಾಡಿಯಲ್ಲಿರ್ತಕ್ಕಂತಹ ಪೆಟ್ರೋಲ್ ಖಾಲಿ ಆಗಿ ಹೋಗಿತ್ತು. ನಾನು ಇದಂತ ಮಧ್ಯರಾತ್ರಿಯಲ್ಲಿ ಈ ರೀತಿ ಆಗೋಯ್ತಲ್ಲಪ್ಪ ಎಂಬ ಚಿಂತನೆಯಲ್ಲಿದ್ದಾಗ ನನಗೆ ನಾನು ನನ್ನ ಗಾಡಿಯಲ್ಲಿ ಇನ್ನೇನು ನನ್ನ ಚಾಲಿ ತೆಗೆದು ಪೆಟ್ರೋಲ್ ನೋಡಬೇಕು ಅನ್ನಷ್ಟು ಒಬ್ಬ ವ್ಯಕ್ತಿ ಬಂದು, ಆ ವ್ಯಕ್ತಿ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ, ಆ ಪೆಟ್ರೋಲ್ ಲೋತ್ರ ಇದೆ, ನೀವು ಹಾಕೊಂಡು ಮನೆಗೆ ಹೋಗ್ರಿ ಅಂತೇಳಿ ನಿಮ್ಗೆ ಹೇಳಿದ್ರು. ಇಲ್ಲ ನಾನು ಇನ್ನೂ ನೋಡಿಲ್ಲ, ನಿಮ್ಗೆ ಗೊತ್ತಾಯ್ತು ಅಂದೆ. ಇಲ್ಲ ನನಗೆ ಗೊತ್ತಿದೆ ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ, ನೀವು ಪೆಟ್ರೋಲ್ ನೀವು ಹಾಕೊಂಡು ಮನೆಗೆ ಹೋಗ್ರಿ ಅಂತ ಹೇಳಿ ಆ ಮಧ್ಯರಾತ್ರಿ ಅವರು ನನಗೆ ತಮ್ಮಲ್ಲಿರ್ತಕ್ಕಂಥ ಅರ್ಧ ಲೀಟ್ರಿನ ಒಂದು ಪೆಟ್ರೋಲ್ ಬಾಟಲ್ ಅನ್ನು ನೋಡಿಕೊಟ್ರು. ನಾನು ನನ್ನ ಪೆಟ್ರೋಲ್ ಕ್ಯಾಪ್ ಅನ್ನು ತೆಗೆದು ಆ ಪೆಟ್ರೋಲ್ ಅನ್ನು ಹಾಕಿ ಸ್ಟಾರ್ಟ್ ಮಾಡುವುದರಲ್ಲಿ ಆ ವ್ಯಕ್ತಿ ಇರಲೇ ಇಲ್ಲ. ಆ ವ್ಯಕ್ತಿ ಯಾರಂತ ಕೇಳಬೇಕು ಅಥವಾ ಯಾರಂತ ವಿಚಾರಿಸಬೇಕು ಅನ್ನೋಷ್ಟು ಅಲ್ಲೇ ಪಕ್ಕದಲ್ಲಿ ಆ ವ್ಯಕ್ತಿ ಇರಲೇ ಇಲ್ಲ. ಕ್ಷಣಾರ್ಥದಲ್ಲಿ ನಾನು ತೆಗೆದುಕೊಂಡಿರುವಷ್ಟರಲ್ಲೇ ಆ ವ್ಯಕ್ತಿ ನನಗೆ ಇನ್ನೂ ಕಾಣಿಸಲಿಲ್ಲ. ಅದನ್ನು ಕಂಡಾಗ ನನಗೆ ಅನಿಸಿತು, ಪ್ರತ್ಯಕ್ಷವಾಗಿರ್ತಕ್ಕಂತಹ ಬಾಪುನ ಅನುಭವವೇ ನನಗೆ ಆಯಿತು ಅಂತಕ್ಕಂತಹ ಭಾಸ ನನ್ನಿಂದ ಉಂಟಾಯಿತು. ಯಾಕಂದ್ರೆ ಮಧ್ಯರಾತ್ರಿಯೊಳಗೆ ಯಾವ ಪೆಟ್ರೋಲ್ ಅಂಗಡಿಗಳು ತೆಗೆದಿರುವುದಿಲ್ಲ, ಯಾರೂ ಕೂಡ ಪೆಟ್ರೋಲ್ ಕೊಡಬೇಕು ಅಂತಂದ್ರೂ ಸಾಧ್ಯ ಇಲ್ಲ. ಅಂತಹ ಸಂದರ್ಭಗಳಲ್ಲಿ ಬಾಪುನವರು ನನಗೆ ಪೆಟ್ರೋಲ್ ಅನ್ನು ಕೊಟ್ಟು ಮನೆಯನ್ನು ಮುಟ್ಟೋದಕ್ಕೆ ಬಹಳ ರೀತಿಯಲ್ಲಿರ್ತಕ್ಕಂಥ ಅನುಕೂಲ ಮಾಡಿರ್ತಕ್ಕಂಥ ಒಂದು ಅನುಭವ. ಹರಿ ಶ್ರೀರಾಮ್.